ಸುಮಾರು 2000ದಷ್ಟು ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅಂದರೆ ಎಮ್ ಒ ಬಿ ಅಂತಂದರೆ ಅವ್ರು ಯಾವ ರೀತಿ ಕಳ್ಳತನ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಅಂತ. ಇದೊಂದು ಹಿಸ್ಟ್ರಿ ಶೀಟು, ಇದು ರೌಡಿ ಶೀಟ್ ಏನಿದೆ ಅದಕ್ಕಿಂತ ಪ್ರತ್ಯೇಕ ಇದೆ. ರೌಡಿ ಶೀಟ್ ಅಂದರೆ ಯಾರು ಈ ಬಾಡಿಲಿ ಅಫೆನ್ಸಸ್ ಅಂದರೆ ಮರ್ಡರು, ಅಟೆಂಪ್ಟ್ ಮರ್ಡರು ಆ ಥರ ಪ್ರಕರಣಗಳನ್ನು ಮಾಡ್ತಾರೋ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತೆ. ಯಾರು ಕಳ್ಳತನ, ರಾಬರಿ, ಡೆಕಾಯಿಟಿ, ಅದೇ ರೀತಿ ಈ ಎನ್ ಡಿ ಪಿ ಎಸ್ ಟ್ರಾನ್ಸ್ಪೋರ್ಟೇಷನು, ಆಮೇಲೆ ಕ್ಯಾಟಲ್ ಥೆಫ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನು, ಮನೆ ಕಳ್ಳತನ, ಬೈಕ್ ಕಳ್ಳತನ, ಈ ಎಲ್ಲ ಪ್ರಕರಣಗಳಲ್ಲಿ ಒಳಗೊಂಡಿರುವಂಥವ್ರದ್ದು ಎಮ್ ಒ ಬಿ ಕಾರ್ಡನ್ನು ಪ್ರತಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಕಳೆದ 3 ತಿಂಗಳ ಹಿಂದೆಯಷ್ಟೇ ನಾವು ನಮ್ಮ ವ್ಯಾಪ್ತಿಯಲ್ಲಿರುವ ಸುಮಾರು 750 ಹೆಚ್ಚು ಎಮ್ ಒ ಬಿ ಕಾರ್ಡ್ ಹೋಲ್ಡ್ ಆಗಿರುವಂಥ ವ್ಯಕ್ತಿಗಳದ್ದು ಕ್ಲೋಸ್ ಮಾಡಿದ್ವಿ. ಯಾರು ಸನ್ನಡತೆ ಅಥವಾ ವಯಸ್ಸು ಜಾಸ್ತಿ ಆಗಿದೆ, ಕೇಸ್ಗಳೆಲ್ಲ ಮುಕ್ತಾಯ ಆಗಿದೆ, ಅದೇ ರೀತಿ ಯಾರು ಫಿಟ್ ಮಾಡಲಿಕ್ಕೆ ಯಾರು ಕ್ಲೋಸ್ ಮಾಡಲಿಕ್ಕೆ ಫಿಟ್ ಇದ್ದಾರೆ ಅಂಥವ್ರನ್ನ ನಾವು ಮುಕ್ತಾಯ ಮಾಡಿದ್ವಿ ಸುಮಾರು 750. ಈಗ ವಿವಿಧ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು, ಆಮೇಲೆ ಒಂದು ಕ್ರೈಮ್ ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಪೀರಿಯಡ್ ಇದೆ. ಯಾಕಂದರೆ ಇತ್ತೀಚೆಗಷ್ಟೇ ನಾವು ಭಾಳಷ್ಟು ಪ್ರತಿಭಟನೆಗಳು, ಭಾಳಷ್ಟು ಗಂಭೀರ ವಿಚಾರಗಳು ಚರ್ಚೆ ಆಗುವಂಥದ್ದು, ಅದಕ್ಕೆ ಪರ ವಿರೋಧ ಹೇಳಿಕೆ ಕೊಡುವಂಥದ್ದು, ಆಮೇಲೆ ಪ್ರತಿಭಟನೆಗಳು ಆಗುವಂಥದ್ದೆಲ್ಲ ಆಗಿದೆ. ಮತ್ತು ಮುಂದಿನ ವಾರವಷ್ಟೇ ನಮ್ಮ ಮುಸ್ಲಿಂ ಬಾಂಧವರು ಆಚರಣೆ ಮಾಡುವಂಥ ಬಕ್ರೀದ್ ಹಬ್ಬ ಆಚರಣೆ ಇದೆ. ಅದೇ ರೀತಿ ಈಗ ಶಾಲಾ ಕಾಲೇಜುಗಳೆಲ್ಲ ಪ್ರಾರಂಭ ಆಗಿರೋದ್ರಿಂದ, ಮತ್ತು ವರ್ಕ್ ಮಾಡುವಂಥ ಯಾರು ಕಪಲ್ಸ್ ಇರ್ತಾರೆ ಅವರೆಲ್ಲ ಮನೆ ಬಿಟ್ಟು ಮಕ್ಕಳನ್ನು ಶಾಲೆಗೆ ಬಿಟ್ಟು ಉದ್ಯೋಗಕ್ಕೆ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೊರಗಡೆ ಹೋಗುವಂಥದ್ದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಚ್ಚು ವಾಚ್ ಆ್ಯಂಡ್ ವಾರ್ಡ್ ಎಮ್ ಒ ಕ್ರಿಮಿನಲ್ಸ್ ಮೇಲೆ ನಮಗೆ ಬೇಕಾಗುತ್ತೆ. ಕಳ್ಳತನ ಮಾಡುವಂಥವ್ರು, ರಾಬರಿ ಮಾಡುವಂಥವ್ರು, ಡೆಕಾಯಿಟಿ ಮಾಡುವಂಥವ್ರು ಇದ್ರ ಮೇಲೆ ಬೇಕಾಗುತ್ತೆ. ಹಾಗಾಗಿ ನಮ್ಮ ಒಟ್ಟು 15 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನು, ಸೆನ್ ಪೊಲೀಸ್ ಸ್ಟೇಷನ್ನು, CCB ಅವರು ಸೇರಿದಂತೆ ಒಟ್ಟು 17 ಪೊಲೀಸ್ ಸ್ಟೇಷನಲ್ಲಿ ಸುಮಾರು 400 ಜನ ಎಮ್ ಒ ಕ್ರಿಮಿನಲ್ಸ್ ಅಂದರೆ ಯಾರು ಎಮ್ ಒ ಬಿ ಕಾರ್ಡ್ ಇದ್ದಾರೆ ಅಂತ ಸುಮಾರು 400 ಜನ ಕ್ರಿಮಿನಲ್ಸನ್ನು ಇವತ್ತು ನಾವು ಹಾಜರು ಮಾಡಿದ್ವಿ, ಒಂದು ಪೆರೇಡನ್ನು ಮಾಡಿದ್ವಿ. ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಠಾಣೆಗಳಲ್ಲಿನೇ ವೆರಿಫೈ ಮಾಡಿದ್ದಾರೆ. ಸುಮಾರು 300 ಸಂಖ್ಯೆಯಷ್ಟು ಠಾಣೆಯಲ್ಲಿ ವೆರಿಫೈ ಮಾಡಿ ಅವರಂಥ ಪ್ರಾಮಿನೆಂಟ್ ಯಾವುದು ಕೇಸ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಅದು ಹೊರತುಪಡಿಸಿದರೆ ಒಟ್ಟು ಸುಮಾರು 700ದಷ್ಟು ನಾವು ತಪಾಸಣೆಯನ್ನು ಕಳೆದ 3 ದಿನಗಳಲ್ಲಿ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಯಾರು ಉತ್ತಮ ನಡತೆಯನ್ನು ತೋರಿಸ್ತಾರೆ ಅವ್ರದ್ದು ಕ್ಲೋಸ್ ಮಾಡುವಂಥದ್ದು, ಮತ್ತು ಯಾರು ಇದೇ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂಥವ್ರ ಮೇಲೆ ವಾಚ್ ಆ್ಯಂಡ್ ವಾರ್ಡ್ ಇಡೋ ಕಾರಣಕ್ಕೆ ಒಂದು ಕೆಲಸವನ್ನು